ನಮಸ್ತೆ ವೀಕ್ಷಕರ. ಅದು 2002. ಮ್ಯಾಚ್ ಫಿಕ್ಸಿಂಗ್ ವಿವಾದದಿಂದ ಭಾರತ ತಂಡಕ್ಕೆ ಮೇಜರ್ ಸರ್ಜರಿ ಮಾಡಲಾಗಿತ್ತು. ಇತ್ತ ಕ್ರಿಕೆಟ್ ಪ್ರೇಮಿಗಳು ಭಾರತದ ಮ್ಯಾಚ್ ನೋಡುವುದರಿಂದ ವಿಮುಖರಾಗಿದ್ದರು. ಆದರೆ ಸೌರವ್ ಗಂಗೂಲಿ ನೇತೃತ್ವದ ಯುವ ಪಡೆಯನ್ನೊಳಗೊಂಡ ತಂಡ ಇಂಗ್ಲೆಂಡ್ ವಿರುದ್ಧದ ಸರಣಿಗೆ ತೆರಳಿತ್ತು. ಆದರೆ ಅದಕ್ಕೂ ಮುನ್ನ ಭಾರತದಲ್ಲಿ ನಡೆದ ಪಂದ್ಯದಲ್ಲಿ ಇಂಗ್ಲೆಂಡ್ ಆಟಗಾರ ಆಂಡ್ರೋ ಫ್ಲಿಂಟಾಫ್ ಎಡವಟ್ಟೊಂದನ್ನು ಮಾಡಿದ್ದರು. ಹೌದು, ಭಾರತದ ನೆಲದಲ್ಲೇ ಟೀಂ ಇಂಡಿಯಾವನ್ನು ಬಗ್ಗುಬಡಿದು ಫ್ಲಿಂಟಾಫ್ ಶರ್ಟ್ ಬಿಚ್ಚಿ ವಾಂಕೆಡೆ ಮೈದಾನದಲ್ಲಿ ಸಂಭ್ರಮಿಸಿದ್ದರು. ಈ ಎಲ್ಲಾ ಕಾರಣದಿಂದ ಇಂಗ್ಲೆಂಡ್ ವಿರುದ್ಧದ ನ್ಯಾಟ್ವೆಸ್ಟ್ ಸಿರೀಸ್ ಭಾರತಕ್ಕೆ ಮಹತ್ವದ್ದಾಗಿತ್ತು. ಭಾರತ, ಶ್ರೀಲಂಕಾ, ಇಂಗ್ಲೆಂಡ್ ನಡುವಣ ತ್ರಿಕೋನ ಸರಣಿಯಲ್ಲಿ ಟೀಂ ಇಂಡಿಯಾ ಮತ್ತು ಇಂಗ್ಲೆಂಡ್ ಫೈನಲ್ನಲ್ಲಿ ಮುಖಾಮುಖಿಯಾಯಿತು. ಟಾಸ್ ಗೆದ್ದ ಆಂಗ್ಲರ ನಾಯಕ ನಾಸಿರ್ ಹುಸೇನ್ ಬ್ಯಾಟಿಂಗ್ ಆಯ್ದುಕೊಂಡರು. ನಾಯಕನ ನಿರ್ಧಾರವನ್ನು ಸಮರ್ಥಿಸುವಂತೆ ಆರಂಭಿಕ ಬ್ಯಾಟ್ಸ್ಮನ್ ಮಾರ್ಕಸ್ ಟ್ರೆಸ್ಕೋಥಿಕ್ ಅಬ್ಬರಿಸಿದರು. ಭರ್ಜರಿ ಶತಕ ಸಿಡಿಸಿದ್ದ ಟ್ರೆಸ್ಕೋಥಿಕ್ ರನ್ನು ಕುಂಬಳೆ ಬೌಲ್ಡ್ ಮಾಡಿದರು. ಆದರೆ ಮತ್ತೊಂದೆಡೆ ನಾಸಿರ್ ಹುಸೇನ್ ಅಬ್ಬರ ಶುರುವಾಗಿತ್ತು. ಭರ್ಜರಿಯಾಗಿ ಬ್ಯಾಟಿಂಗ್ ನಡೆಸಿದ ಇಂಗ್ಲೆಂಡ್ ನಾಯಕ 115 ರನ್ ಬಾರಿಸಿದರು. ಪರಿಣಾಮ ಇಂಗ್ಲೆಂಡ್ ಮೊತ್ತ ನಿಗದಿತ 50 ಓವರ್ಗಳಲ್ಲಿ 325 ರನ್ಗಳು. ಈ ಬೃಹತ್ ಮೊತ್ತವನ್ನು ಭಾರತ ಬೆನ್ನತ್ತಲಿದೆ ಎಂಬ ಪ್ರಶ್ನೆಗಳು ಕಾಮೆಂಟ್ರಿ ಬಾಕ್ಸ್ನಿಂದ ನಿರಂತರ ಕೇಳಿಬಂತು. 326 ರನ್ಗಳ ಟಾರ್ಗೆಟ್ ಬೆನ್ನತ್ತಲು ಪ್ರಾರಂಭಿಸಿದ ಭಾರತಕ್ಕೆ ನಾಯಕ ಗಂಗೂಲಿ ಹಾಗೂ ಸೆಹ್ವಾಗ್ ಭರ್ಜರಿ ಆರಂಭ ಒದಗಿಸಿದರು. ಮೊದಲ ವಿಕೆಟ್ಗೆ 106 ರನ್ ಜೊತೆಯಾಟವಾಡಿ ಗಂಗೂಲಿ ವಿಕೆಟ್ ಒಪ್ಪಿಸಿದರು. ಇದರ ಬೆನ್ನಲ್ಲೇ ನಾಯಕನನ್ನು ಹಿಂಬಾಲಿಸಿ ಸೆಹ್ವಾಗ್ ಕೂಡ ಪೆವಿಲಿಯನ್ ಹಾದಿ ಹಿಡಿದರು. ಆ ಬಳಿಕ ನಡೆದಿದ್ದೇ ನಾಟಕೀಯ ತಿರುವು. ಟೀಂ ಇಂಡಿಯಾ ಬ್ಯಾಟ್ಸ್ಮನ್ಗಳು ಒಬ್ಬರ ಹಿಂದೆ ಒಬ್ಬರಂತೆ ವಿಕೆಟ್ ಒಪ್ಪಿಸಿದರು. ಅದರಲ್ಲೂ ಸಚಿನ್ ತೆಂಡೂಲ್ಕರ್ ವಿಕೆಟ್ ಬೀಳುತ್ತಿದ್ದಂತೆ ಅದೆಷ್ಟೋ ಭಾರತೀಯ ಕ್ರಿಕೆಟ್ ಪ್ರೇಮಿಗಳು ಟಿವಿ ಆಫ್ ಮಾಡಿದ್ದರು. ಏಕೆಂದರೆ ಭಾರತದ ಮೊತ್ತ 146ಕ್ಕೆ 6 ವಿಕೆಟ್. ಗೆಲುವು ಅಸಾಧ್ಯ ಎಂದೇ ಎಲ್ಲರೂ ನಿರ್ಧರಿಸಿದ್ದರು. ಆದರೆ ಆಗಷ್ಟೇ ತಂಡದಲ್ಲಿ ಸ್ಥಾನ ಪಡೆದಿದ್ದ ಇಬ್ಬರು ತರುಣರು ಇಡೀ ತಂಡದ ಜವಾಬ್ದಾರಿಯನ್ನು ಮೈಮೇಲೆ ಎಳೆದುಕೊಂಡರು. ಒಂದೊಂದು ರನ್ ಕದಿಯುತ್ತಾ ತಂಡದ ಮೊತ್ತವನ್ನು ಹೆಚ್ಚಿಸುತ್ತಾ ಹೋದರು. ನಿಧಾನಕ್ಕೆ ಕ್ರೀಸ್ ಕಚ್ಚಿ ನಿಲ್ಲುತ್ತಿದ್ದಂತೆ ಕೈಫ್ ಯುವರಾಜ್ ಆರ್ಭಟಿಸಲು ಪ್ರಾರಂಭಿಸಿದರು. 6-4ಗಳ ಸುರಿಮಳೆಗೈದರು. ಎಲ್ಲಕ್ಕಿಂತ ಹೆಚ್ಚಾಗಿ ರನ್ ರೇಟ್ ಕಡಿಮೆ ಆಗದಂತೆ ನೋಡಿಕೊಂಡರು. 7ನೇ ವಿಕೆಟ್ಗೆ 121 ರನ್ಗಳ ಜೊತೆಯಾಟವಾಡಿದರು. ಒಂದೆಡೆ ವಿಕೆಟ್ ಉರುಳುತ್ತಿದ್ದರೆ ಬಲಗೈ ಬ್ಯಾಟ್ಸ್ಮನ್ ಕೈಫ್ ಕ್ರೀಸ್ ಕಚ್ಚಿ ನಿಂತಿದ್ದರು. ಯಾವುದೇ ಕಾರಣಕ್ಕೂ ವಿಕೆಟ್ ಒಪ್ಪಿಸಲ್ಲ ಎಂಬ ದೃಢ ನಿರ್ಧಾರ ಮಾಡಿದ್ದರು. ಕೊನೆಗೆ ಬಾರಂಗೋಚಿಗಳೊಂದಿಗೆ ಸೇರಿ ಕೊನೆಯ ಓವರ್ನಲ್ಲಿ ಇನ್ನೂ 3 ಎಸೆತ ಬಾಕಿ ಇರುವಂತೆ ಭಾರತಕ್ಕೆ ಜಯ ತಂದುಕೊಟ್ಟರು. ಈ ಪಂದ್ಯದಲ್ಲಿ ಯುವರಾಜ್ ಸಿಂಗ್ 63 ಎಸೆತಗಳಲ್ಲಿ 69 ರನ್ ಬಾರಿಸಿದರೆ ಮೊಹಮ್ಮದ್ ಕೈಫ್ 75 ಎಸೆತಗಳಲ್ಲಿ ಅಜಯ 87 ರನ್ ಸಿಡಿಸಿದ್ದರು. ಎಸ್, ಅದೇ ಸ್ಮರಣೀಯ ಪಂದ್ಯವಾಯಿತು. ಅವೆಲ್ಲಕ್ಕಿಂತ ಹೆಚ್ಚಾಗಿ ಸೌರವ್ ಗಂಗೂಲಿಯ ದಾದಾ ಸ್ಟೈಲ್ನ ಸೆಲೆಬ್ರೇಷನ್ಗೆ ಕಾರಣವಾಯಿತು. ಫ್ಲಿಂಟಾಫ್ಗೆ ಎದುರೇಟು ನೀಡಿದಂತೆ ಕ್ರಿಕೆಟ್ ಕಾಶಿಯಲ್ಲಿ ಗಂಗೂಲಿ ಶರ್ಟ್ ಬಿಚ್ಚಿ ಸಂಭ್ರಮಿಸಿದ್ದರು. ಈ ಐತಿಹಾಸಿಕ ಸಂಭ್ರಮಕ್ಕೆ ಇಂದು 19ನೇ ವರ್ಷದ ಸಂಭ್ರಮ. ಅಂದಿನ ಗಂಗೂಲಿ ಸೆಲೆಬ್ರೇಷನ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.